ಮಾಧುಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದರೆ ನಾವೇನು ಅದನ್ನು ಇಲ್ಲ ಅಂತ ಹೇಳಲ್ಲ. ಆದರೆ ಪಾಲಿಸಿ ಮ್ಯಾಟ್ರ್ ಮಾಡಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಆ ಜಿಲ್ಲೆಯವರು ಆ ಜಿಲ್ಲಾ ಉಸ್ತುವಾರಿ ಆಗಬಾರ್ದು ಅಂತೇಳಿ ಪಾಲಿಸಿ ಮ್ಯಾಟರ್. ಆ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ ಉಸ್ತುವಾರಿನ. ಆದರೆ ಇವರು ಮಾಧುಸ್ವಾಮಿ ಅವರು ಬೇರೆ ಜಿಲ್ಲೆ ಬೇಡ, ನನಗೆ ಇದೇ ಜಿಲ್ಲೆ ಬೇಕು ಅಂತ ಕೇಳಿದ್ದಾರೆ. ಅದು ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಮಾಧುಸ್ವಾಮಿಯವ್ರನ್ನ ಇಲ್ಲಿ ಕೊಟ್ಟಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಇಲ್ಲಿ ನೋಡ್ರಿ, ಬಸವರಾಜ್ ಅವರು ಮಾತಾಡ್ಬೋದು ಅಷ್ಟೇ, ಅವರು ಮನಸ್ಸಿನಲ್ಲಿರೋದನ್ನ ಒಂದೊಂದ್ಸಲ ಹೇಳ್ಬಿಡ್ತಾರೆ. ಅದನ್ನು ನೀವು ಮೀಡಿಯಾದವರು ಅದನ್ನೊಂದು ಹೈಪ್ ಮಾಡಿ ಅವ್ರನ್ನ ಮಾಧುಸ್ವಾಮಿಯವ್ರನ್ನ ಗೊಂದಲಕ್ಕೆ ಸಿಕ್ಕಿಸಿದ್ದೀರಾ. ನಮಗೆ ಮಾಧುಸ್ವಾಮಿ ಬಗ್ಗೆ ಇವತ್ತು ವಿಶ್ವಾಸ ಇದೆ, ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಭಾಗದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ದಳ ಬಿ ಜೆ ಪಿಯವ್ರನ್ನ ಎಲ್ಲರೂ ವಿಶ್ವಾಸ ತಗೊಂಡು ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿದ್ದಾಗ ಕೆಲಸ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ನೀರು ಬಂದಿಲ್ಲ ಅಂತೇಳಿ ನೀರು ಬಿಡಿ ಅಂತ ಹೇಳಿದೆ. ಅದಕ್ಕೆ ಅವರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾನು ಹೇಳಿದೆ. ಅದು ಬಿಟ್ಟರೆ ಚಿಕ್ಕ ಪುಟ್ಟ ಗೊಂದಲಗಳು ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರ್ತವೆ, ಅದನ್ನು ಮೀಡಿಯಾ ಮುಂದೆ ಬಂದು ಹೇಳುವಂಥದ್ದು ಸೂಕ್ತ ಅಲ್ಲ. ಅದನ್ನು ನಾವ್ಯಾರು ಬೇಡ ಅಂತ ಹೇಳಿರೋದ್ರಿ, ನಾನೇ ಹೇಳ್ತೀನಲ್ಲ ಅವರೇ ಇರಲಿ ಅಂತ ಹೇಳ್ತೀನಲ್ಲ. ಅಲ್ಲ, ನಾನು ಈಗ ಹೇಳ್ತಾ ಇದ್ದಿಲ್ಲ ಮಾಧುಸ್ವಾಮಿಯವರು ಇರಲಿ ಅಂತ ನಾನು ಹೇಳ್ತೀನಲ್ಲ, ನಾನು ಹೇಳಿದ್ರೆ ಆಗ್ತಾರ? ಪಾಲಿಸಿ ಮ್ಯಾಟ್ರ್ ಅದು ಅಂದರೆ ಒಬ್ಬರನ್ನ ಇಲ್ಲಿ ಚೇಂಜ್ ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಅವರವರೇ ಬೇಕು ಅಂತೇಳಿ ಗೊಂದಲ ಮಾಡ್ತಾರೆ. ಈಗ ಒಂದು ವರ್ಷ ಚುನಾವಣೆ ಇದೆ, ನಾವು ಯಾರು ಗೊಂದಲ ಮಾಡ್ಕೊಳ್ದಲೆ ನಾವು ಇವಾಗ ನಮ್ಮ ಮುಂದೆ ಇರೋ ಸವಾಲು ಚುನಾವಣೆ. ತುಮಕೂರು ಜಿಲ್ಲೆಯಲ್ಲಿ ಏನು ಚಿಕ್ಕ ಪುಟ್ಟ ಗೊಂದಲಗಳಿದೆ ಅವನ್ನ ಸರಿ ಮಾಡ್ಕೊಂಡು ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಲಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ತಗೊಂಡು ಜಿಲ್ಲಾ ಪಂಚಾಯತಿನ ತುಮಕೂರು ಜಿಲ್ಲಾ ಪಂಚಾಯತಿನ ಬಿಜೆಪಿ ಇವತ್ತು ಅಧಿಕಾರಕ್ಕೆ ಹಿಡಿಯಬೇಕು ಅನ್ನೋದು ನಮ್ಮ ಮುಂದೆ ಇರುವಂಥ ಸವಾಲು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.